ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದು. ದರ್ಶನ್ಗಾಗಿ ಕಾದು ಕುಳಿತಿದೆಯಂತೆ ರಾಜಯೋಗ. ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈಗ ದೇವಿ ಆರಾಧಕರು. ಎಸ್ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದು. ರಾಜಯೋಗ ಕಾದು ಕುಳಿತಿದೆಯಂತೆ ದರ್ಶನ್ ಅವರಿಗಾಗಿ. ದೇವಿ ಆರಾಧಕರು ಈಗ ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂತದ್ದು. ನೀವೆಂದು ಕೇಳರಿಯದಂತಹ ತಿರುಪತಿ ಭವಿಷ್ಯ ಇದು. ಆಂಧ್ರಪ್ರದೇಶಕ್ಕೆ ಕಾದಿದೆಯಂತೆ ಮಹಾಗಂಡಾಂತರ. ಶ್ರೀನಿವಾಸ್ ಗುರೂಜಿ ಅವರು ನುಡಿದಿದ್ದಾರೆ ಒಂದು ಸ್ಫೋಟಕ ಭವಿಷ್ಯವನ್ನ. 5 ವರ್ಷ ಸರ್ಕಾರವನ್ನ ಪೂರ್ಣಗೊಳಿಸ್ತಾರಂತೆ ಸಿದ್ದರಾಮಯ್ಯನವರು. ಆರೋಪ ಮುಕ್ತರಾಗಿ ಹೊರಬರ್ತಾರಂತೆ ಸಿಎಂ. ಎಸ್ ಪ್ರಮುಖವಾಗಿ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಯಾವಾಗ ತಮ್ಮ ನೆಚ್ಚಿನ ನಟ ಹೊರಬರ್ತಾರಪ್ಪ ಅಂತ ಕಾತುರದಿಂದ ಕಾದು ಕುಳಿತಿರುವಂತ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ದೇವಿ ಆರಾಧಕರು. ಅದರ ಜೊತೆಗೆ ನೋಡಿ, ದರ್ಶನ್ ಅವರಿಗೆ ಕಾದು ಕುಳಿತಿದೆಯಂತೆ ರಾಜಯೋಗ. ಇನ್ನ ತಿರುಪತಿ ಭವಿಷ್ಯದ ವಿಚಾರವಾಗಿ ಆಂಧ್ರಪ್ರದೇಶದಲ್ಲಿ ತಿರುಪತಿ ಲಡ್ಡು ಪ್ರಾಣಿ ಕೊಬ್ಬನ್ನ ಬಳಕೆ ಮಾಡಿ ದೇವರ ಪ್ರಸಾದವನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನುವಂತ ಒಂದು ಆರೋಪ ಬಂದಿದ್ದೇ ತಡ ಇಡೀ ಪ್ರಪಂಚದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ವೆಂಕಟೇಶ್ವರನಿಗೆ, ತಿರುಮಲ ತಿಮ್ಮಪ್ಪನಿಗೆ, ಶ್ರೀನಿವಾಸ ಗೋವಿಂದ ಅಂತ ಕರ್ಕೊಳ್ಳುವಂತಹ ತಿರುಪತಿ ತಿಮ್ಮಪ್ಪನಿಗೆ ಮಾಡುವಂತಹ ಪ್ರಸಾದದಲ್ಲಿ ಪ್ರಮುಖವಾಗಿ ಆ ಪ್ರಾಣಿಯ ಕೊಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ 5 ವರ್ಷ ಸರ್ಕಾರವನ್ನ ಪೂರ್ಣಗೊಳಿಸ್ತಾರಂತೆ ನೋಡಿ ಸಿದ್ದರಾಮಯ್ಯನವರು. ಮುಡಾಗಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಿ ಅಂತ ಬೆಂಬಲದ ಬೇತಳದ ರೀತಿ ಕಾದು ಕುಳಿತಿದ್ದಾರೆ. ಆದ್ರೆ 5 ವರ್ಷ ಸಂಪೂರ್ಣವಾಗಿ ಸಿಎಂ ಆಗಿರ್ತಾರಂತೆ ಸಿದ್ದರಾಮಯ್ಯನವರು. ಹಾಗಿದ್ರೆ ಏನ್ ಹೇಳಿದ್ದಾರೆ ಗುರುಜಿ ಅವರು, ಕೇಳೋಣ ಬನ್ನಿ. ಎಲ್ಲರಿಗೂ ಇವತ್ತು ಎಲ್ಲ ಕಡೆನೂ ದರ್ಶನ್ 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 ಅಂತ ಹೇಳಿ ಎಲ್ಲ ಕಡೆ ಕೋಲಾಹಲ ಆಗ್ತಾ ಇದೆ. ದರ್ಶನ್ ಅವ್ರಿಗೆ ನಿಜವಾಗ್ಲೂ ಬೇಲ್ ಸಿಗತ್ತಾ, ಅಥವಾ ನಿಜವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸಿಕ್ಕೋದೇ ಇಲ್ವಾ? ಅವ್ರು ನಿಜವಾಗ್ಲೂ ಸೆರೆಮನೆ ವಾಸನೆ ಅನುಭವಿಸ್ಬೇಕಾಗತ್ತಾ? ಅವರು ಎಲ್ಲರಂತೆ ಆಚೆ ಕಡೆ ಬಂದು ಯಥಾವಿಧಿಯಾಗಿ ರಾಜನಂತೆ ಮೆರೆಯೋದಿಲ್ವಾ ಅನ್ನೋದಕ್ಕೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಸಿಗತ್ತೆ. ದರ್ಶನ್ ಅವರು ಈ ಸಲ ದೀಪಾವಳಿ ಹಬ್ಬವನ್ನ ಅವ್ರ ಮನೆಯಲ್ಲೇ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ದರ್ಶನ್ ಅವರು ಖಂಡಿತ ರಾಜನಂತೆ ಮೆರೆಯುವಂತಹ ಕಾಲ ಮುಂದೆ ಇದೆ. ಈಗ ಅವರ ಸದ್ಯ ಪರಿಸ್ಥಿತಿಯ ಅವರ ಜಾತಕದ ಫಲವಾಗಿ ಇರುವಂತಹ ಗೋಚಾರ ಸ್ಥಿತಿಯಲ್ಲಿ ಅವರ ಸ್ವಲ್ಪ ಕೆಟ್ಟ ದಿನಗಳನ್ನು ಅವರು ಕಾಣ್ತಾ ಇರ್ಬೋದು. ಆದರೆ ಮುಂದೆ ಈ ದೀಪಾವಳಿ ಕಳೆದ ನಂತರ ಅವರಿಗೆ ರಾಜಯೋಗ ಪ್ರಾರಂಭ ಆಗತ್ತೆ, ದರ್ಶನ್ ಅವರಿಗೆ ಬೇಲು ಆಗತ್ತೆ, ಅವರು ಸ್ವಂತ ಮನೆಗೆ ಬಂದು ಅವರು ಆ ದೀಪಾವಳಿ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ ನಾನು ಇವತ್ತು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಹೀಗೆ ಮುಂದುವರಿಸಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸ್ತಾ ಇರ್ತಕ್ಕಂಥ ಇನ್ನೊಂದು ವಿಷಯ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಮೂಡಾ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ಅವರಿಗೂ ಕೂಡ ಗ್ರಹಚಾರ ಕಾಲ, ಮಾಡಿದ ಕರ್ಮವನ್ನು ಅನುಭವಿಸುವಂತಹ ಕಾಲ ಎದುರಾಗಿದೆ ಈಗ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತೇನು ಈ ಮೂಡಾ ಹಗರಣದಲ್ಲಿ ಸಿಕ್ಕಾಕೊಂಡು ಇವತ್ತು FIR ಆಗಿದೆ ಇವೆಲ್ಲ ಆಗಿದೆ, ಆದರೆ ನಾನು ಇವತ್ತು ಅವ್ರ ಕುರಿತಾಗಿ ಒಂದು ಭವಿಷ್ಯವನ್ನು ನಾನು ನುಡಿತಾ ಇದ್ದೀನಿ. ಇದೇ ಈ ಸಿದ್ದರಾಮಯ್ಯನವರ ಈ ಒಂದು ಏನು ಕರ್ಮದ ಫಲವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ, ಇದು ಮೊದಲಲ್ಲ, ಇದು ಇವತ್ತಿಗೆ ಕೊನೆ ಆಗತ್ತೆ. ಮುಂದೆ ಇವರು ಕೂಡ ಈ 5 ವರ್ಷವನ್ನು ಈ ರಾಜ್ಯಭಾರವನ್ನು ಮುನ್ನಡೆಸ್ತಾರೆ. ಯಾವುದೇ ವಿಧವಾದಂಥ ಇವರಿಗೆ ಜೈಲುವಾಸ ಆಗಲಿ ಆಗೋದಿಲ್ಲ, ಈ ಕೇಸ್ನಿಂದ ಮುಕ್ತರಾಗಿ ಆಚೆ ಕಡೆ ಬರ್ತಾರೆ. ಮತ್ತೊಂದು ವಿಚಾರ ಇದೆ ವೀಕ್ಷಕರೇ, ಇದೇ ರೀತಿಯಾಗಿ ಇದೇ ತಿಂಗಳಲ್ಲಿ October 30 ಒಳಗಡೆ ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಮತ್ತು ಪ್ರಭಾವಿ ಸಿನಿಮಾ ನಟನಿಗೆ ತೊಂದರೆಯಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಆ ತೊಂದರೆ ಆಗಿರುತ್ತೆ ಅಂತ ಹೇಳಿದ್ರೆ ಇಡೀ ಭಾರತಾದ್ಯಂತ ಇದು ನ್ಯೂಸ್ ಆಗುವಂಥದ್ದು, ಅವರ ಕುರಿತಾಗಿ ತುಂಬ ವಿಶ್ಲೇಷಣೆಗಳಾಗ್ತಕ್ಕಂಥದ್ದು ಇಂತಹ ಸಮಯ ಈ ಕೆಟ್ಟ ಗೋಚಾರ ದೃಷ್ಟಿಯಲ್ಲಿ ನಮಗೆ ಕಾಣ್ತಾ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಒಳ್ಳೆಯದು. ಆ ಪ್ರಭಾವಿ ಯಾರು ಅಂತ ಹೇಳಿ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದಂತೆ ನಾವಿವತ್ತು ನಮ್ಮ ಹಿಂದೂ ಸಮಾಜದ ಒಂದು ಅತ್ಯಂತ ಪ್ರತೀಕವಾದಂಥ ದೇವಸ್ಥಾನ ಅಂತಂದರೆ ಅದು ತಿರುಪತಿ ಶ್ರೀ ಬಾಲಾಜಿ ದೇವಸ್ಥಾನ. ಆ ತಿರುಪತಿ ಬಾಲಾಜಿಯ ಪ್ರಸಾದವನ್ನು ಅಪವಿತ್ರಗೊಳಿಸಿದಂಥ ಈ ಘಾತುಕರಿಗೆ ನಿಜವಾಗ್ಲೂ ಶಿಕ್ಷೆ ಆಗಬೇಕು. ಈ ಶಿಕ್ಷೆ ಯಾವ ರೀತಿ ಆಗಬೇಕು ಹೇಳಿದ್ರೆ, ಆ ಲಡ್ಡುವಿಗೆ ಬೆರೆಸಿದಂಥ ಆ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬು ಮತ್ತು ಮೀನಿನ ಎಣ್ಣೆಯನ್ನು ಬೆರೆಸಿ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರಿಗೆ ಆ ಪ್ರಸಾದವನ್ನು ತಿನ್ನಿಸಿದ್ದಾರೆ.
ಆ ಮಾಡಿದಂಥ ಆ ಅಪರಾಧವನ್ನು ಆ ಭಗವಂತ ಕ್ಷಮಿಸ್ಬೋದು ಹೊರತು ಭಕ್ತರು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಭಕ್ತರಿಗೆ ಮನಸ್ಸಿಗೆ ಘಾಸಿಯಾಗಿದೆ, ಭಕ್ತರ ನಂಬಿಕೆಗೆ ಘಾಸಿಯಾಗಿದೆ. ಇಂತಹ ಇದರ ವಿರುದ್ಧವಾಗಿ ನಾನಿವತ್ತು ಯಾರು ಈ ಕೆಲಸವನ್ನು ಮಾಡಿದ್ದಾರೆ, ಈ ಲಡ್ಡುವನ್ನು ಶ್ರೀ ತಿರುಪತಿ ಬಾಲಾಜಿ ವೆಂಕಟರಮಣ ಸ್ವಾಮಿಯ ಆ ಲಡ್ಡುವನ್ನು ಯಾರು ಅಪವಿತ್ರಗೊಳಿಸಿದ್ದಾರೆ, ಅವರಿಗೆ ಭಗವಂತನಿಂದ ಯಾವತ್ತು ನಿಜವಾದ ಶಿಕ್ಷೆ ಆಗತ್ತೆ ಅಲ್ಲಿಯವರೆಗೆ ನಾನು ದೀಕ್ಷೆಯಲ್ಲಿ ಇರ್ತೇನೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಂತಹ ದೀಕ್ಷೆ ಅಂತಂದರೆ, ನಾನಿವತ್ತು ನಾನು ನಿಮ್ಮ ಮುಂದೆ ಪ್ರಕಟ ಮಾಡ್ತಾ ಇದ್ದೀನಿ, ಶ್ರೀ ತಿರುಪತಿ ಬಾಲಾಜಿ ವೆಂಕಟೇಶ್ವರ ಸ್ವಾಮಿಯ ಆಣೆಯಾಗಿ ಯಾವತ್ತು ಈ ಲಡ್ಡುವನ್ನು ಅಪವಿತ್ರಗೊಳಿಸಿದ ಎಲ್ಲರೂ ಯಾರಿದ್ದಾರೆ ಅವರಿಗೆ ನಿಜವಾಗಿಯೂ ಆ ಭಗವಂತ ಅವರಿಗೆ ಒಳ್ಳೆಯ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ, ಮತ್ತು ಅವರಿಗೆ ಯಾವುದೇ ಅನುಕಂಪ ತೋರಿಸ್ದೀರಾ, ವಿಶೇಷವಾಗಿ ಅವರನ್ನು ಶಿಕ್ಷೆ ಮಾಡಬೇಕು ಅಂತ ಹೇಳಿ ನಾನಿವತ್ತು ಅವ್ರಿಗೆ ಯಾವತ್ತು ಆ ಶಿಕ್ಷೆ ಆಗತ್ತೆ ಅವತ್ತು ನಾನು ನನ್ನ ಕೇಶಮುಂಡನೆಯನ್ನು ತಿರುಪತಿಗೆ ಹೋಗಿ ಬಾಲಾಜಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಈ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ಧಾರ್ಮಿಕವಾಗಿ ಸಾಧು ಸಂತರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಆದಂಥ ನೋವು ಆ ತಿರುಪತಿ ಬಾಲಾಜಿ ಲಡ್ಡು ಅದಕ್ಕಾದಂಥ ಕಲಬೆರಕೆ ಮತ್ತು ಅದಕ್ಕಾದಂಥ ಅಪವಿತ್ರವನ್ನು ಕಂಡು ತುಂಬ ಮನಸ್ಸನ್ನು ನಾವು ಕೊರಗಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಕೊರಗಿನಿಂದ ಆಚೆ ಕಡೆ ಬರಬೇಕು ಅಂತಂದರೆ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆ ಥರ ಏನು ಈ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಬಾಲಾಜಿಯ ಒಂದು ಲಡ್ಡುವಿನ ಈ ಪ್ರಸಾದಕ್ಕೆ ಕಳಂಕವನ್ನು ತಂದಿದ್ದಾರೆ. ಈ ಕಳಂಕ ತಂದಿರೋರು ಆ ತಂದಿರುವಂತಹ ರಾಜ್ಯದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಆ ತಿರುಪತಿ ಬಾಲಾಜಿಗೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಕ್ಷಮಾಪಣೆಯನ್ನು ಕೋರಲಿಲ್ಲ ಅಂತಂದರೆ ಮುಂದೊಂದು ದಿನ ಆ ತಿರುಪತಿಗೆ ಗಂಡಾಂತರ ಕಾದಿದೆ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ನನ್ನ ಮಾತುಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀರಾಮ್.